ಮೀಸಲಾತಿಗೆ ಸಂಬಂಧಿಸಿದ ಸುದ್ದಿಗಳು ಈ ರಾಜ್ಯ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡಿದ ನಂತರ ಈ ಸುದ್ದಿಗಳ ಸುರಿಮಳೆ ಆಗ್ತಾ ಇದೆ ಆ್ಯಕ್ಚುಲಿ ಸುದ್ದಿ ಅಂತಾಗಿದ್ದು ಹೆಚ್ಚು ಮಾಡಿದ್ದ ಹೆಚ್ಚು ಮಾಡಿದ ನಂತರ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗನಿಂದಲೂ ಒಂದು ಒತ್ತಾಯ ಇತ್ತು ಇದನ್ನು ಜಾಸ್ತಿ ಮಾಡಬೇಕು ಅಂತ ಐದು ವರ್ಷ ಏನಾಗಲಿಲ್ಲ ಆನಂತರ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ನಂತರ ಇದೇ ಹೋರಾಟ ಮುಂದುವರೆದು ಒಂದು ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿಯವರು ಒಂದು ಸಂಶೋಧನೆ ಮಾಡಿ ನಿಜವಾಗ್ಲೂ ಜನಸಂಖ್ಯೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅನ್ನೋದರ ಬಗ್ಗೆ ಅಧ್ಯಯನ ಮಾಡಿ ಎಸ್ ಸಿ ಮೀಸಲಾತಿಯನ್ನು ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೇಳು ಪರ್ಸೆಂಟ್ ಮಾಡಬೇಕು ಎಸ್ ಟಿ ಮೀಸಲಾತಿ ಮೂರು ಪರ್ಸೆಂಟ್ ಇದ್ದಿದ್ದನ್ನು ಏಳು ಪರ್ಸೆಂಟ್ ಮಾಡಬೇಕು ಅಂತ ಒಂದು ರಿಪೋರ್ಟ್ ಕೊಡ್ತು ಅದನ್ನು ಬಸವರಾಜ ಬೊಮ್ಮಾಯಿಯವರು ಇಂಪ್ಲಿಮೆಂಟ್ ಮಾಡಿದ್ರು ಎಸ್ ಸಿ ಎಸ್ ಟಿ ಸಮುದಾಯಗಳ ಸಹಜವಾಗಿ ಖುಷಿಯಾದರು ಹತ್ತಾರು ವರ್ಷಗಳ ಬೇಡಿಕೆ ಈಡೇರ್ತವು ಅದಾದ ನಂತರ ಉಳಿದ ಸಮುದಾಯಗಳ ಬೇಡಿಕೆಗಳಿದ್ವಲ್ಲ ನಮ್ದು ಈಡೇರಿಸಿ ಅಂತ ನಿಂತ್ಕೊಂಡಿದ್ದಾರೆ ಆ ಪೈಕಿ ಪಂಚಮಸಾಲಿ ಸಮುದಾಯದವರು ಕುರುಬ ಸಮುದಾಯ ಒಕ್ಕಲಿಗ ಸಮುದಾಯ ನಂಜಾವಧೂತರ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಇವರು ಟೂ ಎ ಕ್ಯಾಟಗರಿನಲ್ಲಿ ಬರ್ತಾರೆ ಸಾರಿ ತ್ರೀ ಎ ಕ್ಯಾಟಗರಿನಲ್ಲಿ ಬರ್ತಾರೆ ಸಿಗೆ ಹದಿನೈದು ಪರ್ಸೆಂಟು ಅಂತಿತ್ತು ಎಸ್ ಟಿಗೆ ಮೂರು ಪರ್ಸೆಂಟ್ ಇತ್ತು ಹಂಗೆ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇತರೆ ಹಿಂದುಳಿದ ವರ್ಗಗಳೆಲ್ಲರಿಗೂ ಸೇರಿ ಮೂವತ್ತೆರಡು ಪರ್ಸೆಂಟ್ ಇತ್ತು ಸಿಗೆ ಹದಿನೈದು ಪರ್ಸೆಂಟ್ ಎಲ್ಲ ಸಿಗಳಿಗೂ ಸೇರಿ ಎಸ್ ಟಿ ಮೂರು ಪರ್ಸೆಂಟ್ ಎಲ್ಲ ಎಸ್ ಟಿಗಳಿಗೂ ಸೇರಿ ಆದರೆ ಒ ಬಿ ಸಿಗಿರುವ ಮೂವತ್ತೆರಡು ಪರ್ಸೆಂಟ್ನಲ್ಲಿ ಒಳ ಮೀಸಲಾತಿ ಇತ್ತು ಯಾವ್ಯಾವ ಕ್ಯಾಟಗರಿಗಳಲ್ಲಿ ಯಾವ್ಯಾವ ಜಾತಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಪರ್ಸೆಂಟು ಅಂತ ಒಳ ಮೀಸಲಾತಿ ಆ ಪ್ರಕಾರ ಒಕ್ಕಲಿಗ ಸಮುದಾಯ ಇದ್ದಂಥ ತ್ರೀ ಎ ಕಮ್ಯುನಿಟಿಗೆ ನಾಲ್ಕು ಪರ್ಸೆಂಟ್ ಇತ್ತು ಮೀಸಲಾತಿಯ ಪ್ರಮಾಣ ನಾಲ್ಕು ಪರ್ಸೆಂಟ್ ಈಗ ಈ ಹೋರಾಟ ನಾಲ್ಕು ಪರ್ಸೆಂಟ್ ಇದ್ದದನ್ನು ಹನ್ನೆರಡು ಪರ್ಸೆಂಟ್ ಮಾಡಿ ಅಂತ ಮೂರು ಪಟ್ಟು ಜಾಸ್ತಿ ಮಾಡಬೇಕು ಒಕ್ಕಲಿಗ ಸಮುದಾಯದ ಮೀಸಲಾತಿಯನ್ನು ಅನ್ನುವ ಹೋರಾಟ ಇದು ಹೋರಾಟ ಅಂದರೆ ಬೇಡಿಕೆ ಅನೇಕ ದಿವಸಗಳಿಂದ ಇದೆ ಈಗ ಎಸ್ ಸಿ ಮೀಸಲಾತಿ ಎಸ್ ಟಿ ಮೀಸಲಾತಿ ಹೆಚ್ಚಾದ ನಂತರ ಉಳಿದ ಎಲ್ಲ ಹೋರಾಟದ ಧ್ವನಿಗಳಿಗೂ ಒಂದು ಹುರುಪು ಬರ್ತಾ ಇದೆ ಅವ್ರದ್ದು ಮಾಡಿದ್ರಿ ನಮ್ಮದು ಮಾಡಿ ಅಂತ ಅಂಥದ್ದೇ ಹೋರಾಟ ಈಗ ಒಕ್ಕಲಿಗ ಸಮುದಾಯದಿಂದ ನಗರ ಪ್ರದೇಶದ ಒಕ್ಕಲಿಗರಿಗೆ ಒ ಬಿ ಸಿ ಮೀಸಲಾತಿ ಕೊಡಬೇಕು ಒಕ್ಕಲಿಗಿರುವ ಮೀಸಲಾತಿ ಒಕ್ಕಲಿಗರಿಗೆ ಇರುವ ಮೀಸಲಾತಿಯ ಪ್ರಮಾಣವನ್ನು ನಾಲ್ಕು ಪರ್ಸೆಂಟ್ನಿಂದ ಹನ್ನೆರಡು ಪರ್ಸೆಂಟಿಗೆ ಹೆಚ್ಚಿಗೆ ಮಾಡಬೇಕು ಅಂತ ಈಗಿನ ಬೇಡಿಕೆಯೆಲ್ಲ ನಾವು ಮೂವತ್ತು ವರ್ಷದಿಂದ ಈ ಬೇಡಿಕೆ ಇದ್ದೀವಿ ಅಂತ ನಂಜಾವಧೂತ ಶ್ರೀಗಳು ಹೇಳ್ತಾ ಇದ್ದಾರೆ ಜೊತೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಾಯಕರೇ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನಮಗೆ ರಾಮಕೃಷ್ಣರ ಥರ ಬದುಕೋದು ಗೊತ್ತು ಉಗ್ರ ನರಸಿಂಹ ಅವತಾರ ತಾಳೋದು ಗೊತ್ತು ಇದು ಎಚ್ಚರಿಕೆಯ ಸಂದೇಶ ಅದರ ಜೊತೆಗೆ ಒಂದು ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ಇನ್ನೊಂದು ಹೇಳಿಕೆಯೂ ಇದೆ ಈ ಹೋರಾಟಕ್ಕೂ ಚುನಾವಣೆಗಳಿಗೂ ಸಂಬಂಧ ಇಲ್ಲ ನಾವು ಮೂವತ್ತು ವರ್ಷಗಳಿಂದ ಈ ಬೇಡಿಕೆ ಇಟ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಪಕ್ಷಗಳಿಗೂ ಸಮುದಾಯ ಒತ್ತು ಕೊಟ್ಟಿದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಮಸ್ಯೆ ಬಗೆಹರಿಸಬೇಕು ಎಂದಿಗೂ ಒಕ್ಕಲಿಗರು ಶಾಂತ ಸಾಗರ ಇದ್ದಂಗೆ ಬೇಕಾದರೂ ಅಲೆಗಳ ಎದ್ದೇಳಬಹುದು ಇದು ಸಣ್ಣ ಕಿಡಿ ಈ ಕಿಡಿ ಅನ್ನವನ್ನು ಬೇಯಿಸಬಲ್ಲದು ಬೇರೆ ರೀತಿಯಲ್ಲೂ ಕಿಡಿ ಹೊತ್ತಿಸಬಹುದು ಅಂತ ಅಂತೇಳಿದ್ರು ಕೇಳಿಸ್ಕೊಳ್ಳಿ ಒಕ್ಕಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ನಾಲ್ಕು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟು ಈ ಬೇಡಿಕೆ ಮೂವತ್ತು ವರ್ಷಗಳ ಹಳೆಯದು ಈ ಒಕ್ಕಲಿಗರಲ್ಲಿ ಆ ರಾಮನಂತೆ ಸಹಿಸ್ಕೊಂಡು ಬಾಳೋದು ಒಕ್ಕಲಿಗರಿಗೆ ಗೊತ್ತು ಕೃಷ್ಣನಂತೆ ಬಹಳ ಡಿಪ್ಲೊಮೆಟಿಕ್ಕಾಗಿ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಒಕ್ಕಲಿಗರಿಗೆ ಗೊತ್ತು ಉಗ್ರ ನರಸಿಂಹನ ಅವತಾರವನ್ನು ತೆಗೆದುಕೊಳ್ಳುವಂಥ ತಾಳುವಂಥ ಭಾವನೆಗಳು ಕೂಡ ಒಕ್ಕಲಿಗರಲ್ಲಿ ಇದ್ದಾವೆ ಅದರಿಂದ ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಲ್ಲ ಅಂತೇಳಿ ನಾನು ಭಾವನೆ ಮಾಡ್ತೇನೆ ಒಕ್ಕಲಿಗರು ಶಾಂತ ಸಾಗರ ಇದ್ದಾಗಿ ಆ ಶಾಂತ ಸಾಗರದಲ್ಲಿ ಯಾವ ಅಲೆಗಳು ಯಾವಾಗ ಬೇಕಾದರೂ ಎದ್ದೇಳ್ಬೋದು ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಅನಿಸಿಕೆ ಒಂದು ಸಣ್ಣ ಕಿಡಿ ಅಷ್ಟೇ ಒಂದು ಸಣ್ಣ ಕಿಡಿ ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುತ್ತೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ ಈ ಸಣ್ಣ ಕಿಡಿ ಯಾವುದಕ್ಕೆ ಬೇಕಾದರೂ ಉಪಯೋಗ ಆಗ್ಬೋದು ಕೋಟ್ಯಾಂತರ ಜನಗಳಿಗೆ ಅನ್ನ ಮಾಡುವಂಥ ಕಿಡಿ ಕೂಡ ಆಗಬಹುದು ಅಥವಾ ಬೇರೆ ರೀತಿಯ ಕಿಡಿ ಕೂಡ ಆಗಬಹುದು ಎಸ್ಸಿ ಸಮುದಾಯದ ಬೇಡಿಕೆ ಇತ್ತು ಹದಿನೈದರಿಂದ ಹದಿನೇಳು ಪರ್ಸೆಂಟಿಗೆ ಮಾಡಿ ಅಂತ ಎಸ್ ಅವರ ಬೇಡಿಕೆ ಮೂರರಿಂದ ಏಳು ಪರ್ಸೆಂಟಿಗೆ ಮಾಡಿ ಅಂತ ನಾಗಮೋಹನ್ ದಾಸ್ ವರದಿಗೆ ಸಂಬಂಧಿಸಿದ್ದು ವರದಿನೇ ಹಂಗಿತ್ತು ಆ ಬೇಡಿಕೆಯನ್ನು ಈಡೇರಿಸುವಾಗ ಮುಖ್ಯಮಂತ್ರಿಗಳಿಗೆ ಒಂದು ಪರಿಕಲ್ಪನೆ ಖಂಡಿತವಾಗಿಯೂ ಇತ್ತು ಪಂಚಮಸಾಲಿಗಳದು ಬೇಡಿಕೆ ಇದೆ ಕುರುಬ ಸಮುದಾಯದ್ದಿದೆ ಒಕ್ಕಲಿಗ ಸಮುದಾಯದ್ದಿದೆ ಇನ್ನೂ ಅನೇ ಅನೇಕ ಸಮುದಾಯಗಳು ಇವುಗಳನ್ನು ಹೆಂಗೆ ಡೀಲ್ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ಈಗ ಅವ್ರಿಗೆ ಕೊಟ್ಟಿದ್ದೀರಿ ನಮಗೂ ಕೊಡಿ ಅಂತ ಬೇಡಿಕೆ ಹೆಂಗೆ ಡೀಲ್ ಮಾಡ್ತಾರೆ ಉದಾಹರಣೆಗೆ ಪಂಚಮಸಾಲಿಗಳು ತ್ರೀ ಬಿ ಕ್ಯಾಟಗರಿನಲ್ಲಿದ್ದಾರೆ ತ್ರೀ ಬಿಯಿಂದ ನಮ್ಮನ್ನು ಟೂ ಎಗ್ ಶಿಫ್ಟ್ ಮಾಡಿ ಅಂತ ಕೇಳ್ತಾರೆ ಅವರು ತ್ರೀ ಬಿಯಿಂದ ಟೂ ಎಗ್ ನಮ್ಮನ್ನು ಶಿಫ್ಟ್ ಮಾಡಿ ಅಂತ ಕುರುಬ ಸಮುದಾಯದವರು ಈಗ ಟೂ ಎನಲ್ಲಿದ್ದಾರೆ ಟು ದಿಂದ ನಮ್ಮನ್ನು ಎಸ್ ಟಿಗೆ ಶಿಫ್ಟ್ ಮಾಡಿ ಅಂತಾರೆ ಒಕ್ಕಲಿಗ ಸಮುದಾಯ ತ್ರೀ ಎನಲ್ಲಿದೆ ಮೀಸಲಾತಿಯ ಪ್ರಮಾಣ ಜಾಸ್ತಿ ಮಾಡಿ ಅಂತಾರೆ ಸುಪ್ರೀಂ ಕೋರ್ಟ್ ಹೇಳಿತ್ತದು ಒಂದು ರಾಜ್ಯದಲ್ಲಿ ಮೀಸಲಾತಿಯ ಪ್ರಮಾಣ ಐವತ್ತು ಪರ್ಸೆಂಟ್ ಮಾತ್ರ ಇರಬೇಕು ಅಂತ ಐವತ್ತು ಪರ್ಸೆಂಟ್ ಇತ್ತು ಇಟ್ಟು ದಿವಸ ಕರ್ನಾಟಕದಲ್ಲಿ ಈಗ ಹದಿನೈದರಿಂದ ಆಗಿದ್ದಕ್ಕೆ ಮೂರರಿಂದ ಏಳು ಆಗಿದ್ದಕ್ಕೆ ಒಟ್ಟು ಆರು ಪರ್ಸೆಂಟ್ ಜಾಸ್ತಿ ಆಗಿ ಐವತ್ತಾರು ಪರ್ಸೆಂಟ್ ಆಗಿದೆ ಐವತ್ತಾರೇ ಆಗಿದೆಯಂತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರಲಿ ನಮ್ಮನ್ನು ನಾಲ್ಕರಿಂದ ಹನ್ನೆರಡಕ್ಕೆ ತಗೊಂಡೋಗಿ ಅಂತ ಒಕ್ಕಲಿಗ ಸಮುದಾಯದ ಬೇಡಿಕೆ ಬಿಲ್ಲವ ಸಮುದಾಯ ಪ್ರವರ್ಗ ಎರಡರಿಂದ ಪ್ರವರ್ಗ ಒಂದಕ್ಕೆ ನಮ್ಮನ್ನು ಸೇರಿಸಬೇಕು ಅಂತ ಒಂದು ಬೇಡಿಕೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್